ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಳೆ ಚೂಡಿದಾರ್ ದುಪ್ಪಟ್ಟ ಇರುತ್ತಲ್ಲ ಆ ದುಪ್ಪಟ್ಟ ಯೂಸ್ ಮಾಡಿ ಒಂದು ಒಳ್ಳೆ ಮ್ಯಾಟ್ ಹಾಕೋ ತೋರಿಸ್ತೇನೆ ನಿಮಗೆ. ಅದು ಕ್ರೋಶ ಕಡ್ಡಿ ಯೂಸ್ ಮಾಡಿ ಸೊ ಈಗ ವೇಲ್ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿನಿ. ಸೊ ಈ ಥರ ಅದನ್ನು ಕ್ರಾಸಾಗಿ ಹಾಕ್ಕೊಳ್ರಿ ಫಸ್ಟ್ ಕೈಗೆ, ಡಿಟೇಲಾಗಿ ಕ್ಲೀನಾಗಿ ನೋಡ್ಕೊಳ್ರಿ. ಮೊದಲಿಗೆ ಒಂದು ಸುತ್ತು ತಗೊಂಡು ನೆಕ್ಸ್ಟು ಅದಕ್ಕೇ ಇನ್ನೊಂದು ಸುತ್ತು ತಗೊಂಡು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಈಗ ಒಂದು ರೌಂಡ್ ಕ್ರಿಯೇಟ್ ಆಯಿತು. ಸೊ ಈಗ ಈ ರೌಂಡ್ ಕ್ರಿಯೇಟ್ ಆಯ್ತಲ್ಲ, ಇದೇ ಬೇಸಿಕ್ಕು. ಈಗ ನೆಕ್ಸ್ಟ್ ಇಲ್ಲಿಂದ ನಾವು ಆರು ಮನೆ ಹಾಕ್ಕೋಬೇಕಾಕತಿ. ಸೊ ಇವಾಗ ನೀವು ವೈಟ್ದು ರೌಂಡ್ ಏನು ನೋಡ್ತಿರಲ್ಲ ಅದಕ್ಕೆ ನೀವು ಆರು ರೌಂಡ್ ಹಾಕ್ತಾ ಹೋಗಬೇಕು. ಈ ಥರ ನೋಡ್ರಿ, ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಅಲ್ಲ, ಸಿಂಗಲ್ ಕ್ರೋಶ ಹಾಕೊಂತ ಹೋಗೋದು. ಸೊ ನೋಡಿದ್ರಲ್ಲ ಈಗ ಒಂದು ಕ್ರಿಯೇಟ್ ಆಯಿತು ಮನೆ. ಇವಾಗ ಇದೇ ಥರ ಆರು ಕ್ರಿಯೇಟ್ ಮಾಡ್ಕೋಬೇಕು. ಈಗ ನಾನು ಐದು ಮನೆ ಹಾಕಿ ಮತ್ತು ವೈಟ್ ಕಲರ್ದು ಏನು ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಅದನ್ನು ಎಳಿಬೇಕು. ಸೊ ಈ ಥರ ಜಗ್ಗಿದಾಗ ಅದು ಹತ್ರ ಆಗುತ್ತೆ, ಅದು ಹತ್ರ ಬರ್ತೈತಿ. ಈಗ ನೆಕ್ಸ್ಟ್ ಆರನೇ ಮನೆನ ಹಾಕೋಬೇಕು. ಆರನೇ ಮನೆ ಹಾಕಿದ ಮೇಲೆ ನೆಕ್ಸ್ಟ್ ಅದನ್ನು ಕ್ಲೋಸ್ ಮಾಡಬೇಕು, ಲಾಕ್ ಮಾಡಬೇಕು. ಅಂದರೆ ಈಗ ನಾವು ಸ್ಟಾರ್ಟಿಂಗ್ ಫಸ್ಟ್ ಏನು ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿಗೂ ಮತ್ತು ಈಗ ಇದು ಉಳಿತೈತಲ್ಲ ಅಲ್ಲಿಗೂ ಅಲ್ಲಿಗೂ ಲಾಕ್ ಮಾಡ್ಕೋಬೇಕು. ಅಂದರೆ ನೀವು ಒಂದು ಸ್ವಲ್ಪ ಹೆಣೆಯುವಾಗ ಫ್ರೀಯಾಗಿ ಹಾಕ್ರಿ, ಫುಲ್ ಟೈಟಾಗಿ ಹಾಕಿದ್ರೆ ಸರಿಯಾಗಂಗಿಲ್ಲ. ಅದಕ್ಕೆ ಲೂಸಾಗಿನ ನೀವು ಮ್ಯಾಟನ್ನು ಹೆಣ್ಕೊಂತ ಹೋಗ್ಬೇಕು. ನೋಡಿರಿ, ಈಗ ಆರು ಮನೆ ಆದಮೇಲೆ ನಾನು ಅದನ್ನು ಲಾಕ್ ಮಾಡ್ಕೋತೀನಿ. ನೀವು ಮ್ಯಾಟ್ ಲೂಸಾಗಿ ಹಾಕಂತಿದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತಿ, ನಿಮಗೂ ಈಸಿ ಅನ್ನಿಸ್ತೈತಿ. ಟೈಟಾಗಿ ಹಾಕಿದ್ರೆ ಸುಕ್ ಸುಕ್ ಆಗಿಬಿಡ್ತೈತಿ, ಅಂದರೆ ಬುಟ್ಟಿ ಥರ ಆಗಿಬಿಡ್ತೈತಿ ಮ್ಯಾಟ್, ನಿಮಗೂ ಕೂಡ ಭಾಳ ಕಷ್ಟ ಆಗಿಬಿಡ್ತೈತಿ. ಸೊ ಈಗ ನಾನಿಲ್ಲಿ ಲಾಕ್ ಮಾಡಿದೆ ನೋಡಿರಿ. ಒಂದು ರೌಂಡ್ ಈಗ ಮುಗೀತು. ಇವಾಗ ಈ ಒಂದು ರೌಂಡ್ ಒಳಗೆ ಎಷ್ಟು ಮನೆ ಅದಾವು? ಆರು ಮನೆ ಅದಾವು. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹಾಕಬೇಕು. ಸೆಕೆಂಡ್ ರೌಂಡಿಗೆ ಎಷ್ಟು ಮನೆ ಬರಬೇಕು? ಹನ್ನೆರಡು ಮನೆ ಬರಬೇಕು. ಅಂದರೆ ಈಗ ಪ್ರತಿಯೊಂದು ಮನೆಗೂ ಎರಡೆರಡು ಸರಿ ಹಾಕಬೇಕು ಒಂದೇ ಥರನೇ. ಈಗ ನಾವೇನು ಕ್ರೋಶ ಹಾಕಂತ ಬಂದ್ವಲ್ಲ ಅದೇ ಥರ ಎರಡು ಸರಿ ಹಾಕಬೇಕು. ಒಂದು ಮನೆಗೆ ಎರಡು ಸರಿ ಹಾಕಿದಾಗ ಅಲ್ಲಿ ಟೋಟಲ್ ಹನ್ನೆರಡು ಮನೆ ಹಾಕವು. ಸೊ ನಾನೀಗ ಒಂದು ಮನೆಯೊಳಗೆ ಎರಡು ಸರಿ ಕ್ರೋಶ ಹಾಕೀನಿ. ಹಾಗಾಗಿ ಅದೇ ಥರನ ಎಲ್ಲದಕ್ಕೂ ಆರು ಮನೆಗೂ ಹಾಕೊಂತ ಹೋಗ್ಬೇಕು. ಹಾಗಾಗಿ ಅದು ಏನಾಗ್ತೈತಿ, ಫಸ್ಟ್ ರೌಂಡಲ್ಲಿ ಆರು ಇದ್ದಿದ್ದು ಸೆಕೆಂಡ್ ರೌಂಡ್ ಒಳಗೆ ಹನ್ನೆರಡು ಮನೆ ಕ್ರಿಯೇಟ್ ಹಾಕವು. ಹಂಗೆ ಮ್ಯಾಟ್ ದೊಡ್ಡದಾಗ್ತಾ ಹೋಗ್ತೈತಿ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಹನ್ನೆರಡು ಮನೆ ಕ್ರಿಯೇಟ್ ಆಗಿರ್ತವೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಮುಗಿದ್ಮೇಲೆ.
ಅದಾದಮೇಲೆ 12 ರೌಂಡ್ ಇದ್ದಿದ್ದು 24 ಆಗಬೇಕು. 24 ಮನೆ, 12 ಮನೆ ಇರ್ತಾವಲ್ಲ ಅದಕ್ಕೂ ಪ್ರತಿಯೊಂದಕ್ಕೂ ಡಬಲ್ ಡಬಲ್ ಹಾಕಂತನ ಹೋಗಬೇಕು. ಅವಾಗ ಏನಾಗ್ತೈತಿ, 3ನೇ ರೌಂಡ್ ಒಳಗೆ 24 ಕ್ರಿಯೇಟ್ ಆಕವು. 24 ಕ್ರಿಯೇಟ್ ಆದಮೇಲೆ 4ನೇ ರೌಂಡಿಗೆ ಡಬಲ್ ಮಾಡಬಾರ್ದು. ಅಲ್ಲಿ 4ನೇ ರೌಂಡಿಗೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, 2 ಮನೆ ಸಿಂಗಲ್ಲು, 3ನೇ ಮನೆ ಡಬಲ್ಲು, 2 ಮನೆ ಸಿಂಗಲ್ಲು, 3ನೇ ಮನೆ ಡಬಲ್ಲು, ಈ ಥರ ಹಾಕೊಂತ ಹೋಗ್ಬೇಕು. ಅಂದರೆ 2 ಮನೆ ಸಿಂಗಲ್ಲೇ ಹಾಕಬೇಕು, 3ನೇ ಮನೆಗಿರುತ್ತಲ್ಲ ಅದಕ್ಕೆ 2 ಸರಿ ಹಾಕಬೇಕು, ಆ ಥರ ಮಾಡಬೇಕು. ಇವಾಗ ಫುಲ್ಲು ನೀವು ಮ್ಯಾಟ್ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಲಾಸ್ಟಲ್ಲಿ ನಾನು ಒಂದು ಪೇಪರ್ ಪೆನ್ನಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೌಂಡಿಗೆ ಎಷ್ಟು ಮನೆ ಬರಬೇಕು ಅಂತ. ನೀವು ಆ ಥರ ಮಾಡ್ಕೊತ ಹೋಗ್ರಿ, ಪರ್ಫೆಕ್ಟಾಗಿ ಮ್ಯಾಟ್ ಬರ್ತೈತಿ. ಓಕೆನಾ? ಸೊ ಈಗ ನಾನು ಅದೇ ಥರನ ಮ್ಯಾಟ್ ಹಾಕ್ಕೊಂತ ಬಂದಿನಿ.
ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತೇಳಿದ್ರೆ ನಿಮಗೆ ನಾವು ಫಸ್ಟ್ ರೌಂಡು 6 ಮನೆ, ಮತ್ತು ಸೆಕೆಂಡ್ ರೌಂಡ್ 12, ಥರ್ಡ್ ರೌಂಡ್ 24, ಮತ್ತು ನಾಲ್ಕನೇ ರೌಂಡಿಗೆ ಏನು ಮಾಡ್ಬೇಕಂದ್ರೆ 2 ಮನೆ ಸಿಂಗಲ್ಲು, 3ನೇ ಮನೆಗೆ ಡಬಲ್, ಈ ಥರ ಹಾಕ್ರಿ ಅಂದೆ. 5ನೇ ರೌಂಡಿಗೆ 3 ಮನೆ ಸಿಂಗಲ್ಲು, 4ನೇ ಮನೆ ಡಬಲ್ಲು, 6ನೇ ರೌಂಡಿಗೆ 4 ಮನೆ ಸಿಂಗಲ್ಲು, 5ನೇ ಮನೆಗೆ ಡಬಲ್ಲು, ಈ ಥರ ಒಂದೊಂದು ಮನೆ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಮ್ಯಾಟ್ ಫುಲ್ಲು ಮುಗಿಯೋವರೆಗೂ ಏನು ಮಾಡಬೇಕಪ್ಪ ಅಂತ ಹೇಳಿದರೆ 6 ಮನೆ ಸಿಂಗಲ್ ಹಾಕಬೇಕು, 7ನೇ ಮನೆ ಏನು ಬರುತ್ತಲ್ಲ ಅದಕ್ಕೆ ನೀವು ಡಬಲ್ ಹಾಕ್ರಿ. ಸೊ ಮ್ಯಾಟ್ ಮುಗಿಯೋವರೆಗೂ ಇದೇ ಥರನ ಮಾಡಿರಿ, 6 ಮನೆ ಸಿಂಗಲ್, 7ನೇ ಮನೆ ಡಬಲ್, 6 ಮನೆ ಸಿಂಗಲ್, 7ನೇ ಮನೆ ಡಬಲ್, ಈ ಥರ ಮಾಡ್ಕೊಂತ ಹೋದರೆ ನಿಮಗೆ ಮ್ಯಾಟ್ ಬುಟ್ಟಿನೂ ಆಗೋಲ್ಲ, ಮತ್ತು ಎಕ್ಸ್ಟ್ರಾನೂ ಇದು ಆಗೋದಿಲ್ಲ, ಎಕ್ಸ್ಟ್ರಾ ಅದು ಸುಕ್ಕಾಗುತ್ತಲ್ಲ ಆ ಥರನೂ ಆಗೋಲ್ಲ, ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತೈತೆ ಮ್ಯಾಟು. ಹಂಗೆ ನಾನಿಲ್ಲಿ ಒಂದು ವೇಲು ಕಂಪ್ಲೀಟಾಗಿ ಮುಗೀತು, ಇನ್ನೊಂದು ವೇಲ್ನ ಜಾಯಿಂಟ್ ಮಾಡೀನಿ, 2 ವೇಲ್ನಾಗ ಮ್ಯಾಟ್ ಮಾಡೀನಿ. ಸೊ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೋಬೋದು. ಈಗ ನೋಡ್ರಿ ನಾನು 2 ವೇಲನ್ನು ಹಾಕೇನಿ, ಈಗ 2 ವೇಲ್ ಮುಗೀತು. ನೆಕ್ಸ್ಟ್ ನಮಗೆ ಇನ್ನೂ ದೊಡ್ಡದು ಬೇಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ವೇಲ್ ಜಾಯಿಂಟ್ ಮಾಡ್ಕೊಂಡು ನೀವು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡು ಮತ್ತೆ ಅದೇ ಥರನೇ ಸೇಮ್ ಕಂಟಿನ್ಯೂ ಮಾಡ್ಕೊಂತ ಹೋಗಬೇಕು. ಅದೇ ನಾನು ಹೇಳಿದ್ನಲ್ಲ ನಿಮಗೆ, 6 ಮನೆ ಸಿಂಗಲ್ಲು ಮತ್ತು 7ನೇ ಮನೆಗೆ ಡಬಲ್ ಹಾಕ್ರಿ, ಈ ಥರ ನೋಡ್ರಿ ಚೆನ್ನಾಗಿ ಬರ್ತೈತಿ. ಈಗ ನೆಕ್ಸ್ಟ್ ನಾನು ಇಲ್ಲಿಗೆ ಎಂಡ್ ಮಾಡೋದು ತೋರಿಸ್ತೇನೆ ನಿಮಗೆ. ಸೊ ಇವಾಗ ವೇಲ್ ಎಂಡ್ ಆಯ್ತಲ್ವಾ, ಸೊ ಈಗ ಒಂದು ಸ್ವಲ್ಪ ಬಟ್ಟೆ ಇದ್ದಾಗ ಇಲ್ಲಿಗೆ ಗಂಟು ಹಾಕ್ಬಿಡ್ಬೇಕಷ್ಟೇ, ಒಂದು 2-3 ಗಂಟು ಹಾಕಿ ನೀವು ಆ ಬಟ್ಟೆನ ಕಟ್ ಮಾಡಬಾರ್ದು, ಅಲ್ಲಿಗೆ ನೀವು ಮ್ಯಾಟಲ್ಲೇ ಅದನ್ನು ತೂರಿಸಿ ಕಾಣದೇ ಇರೋ ಥರ ಬಿಡಬೇಕು. ಮತ್ತು ನಿಮ್ಮ ಹತ್ರ ಯಾವ ವೇಲ್ ಇರುತ್ತೋ ಅದೇ ವೇಲಲ್ಲೇ ಮಾಡಿರಿ, ಕಾಟನ್ ಆದರೂ ಪರವಾಗಿಲ್ಲ, ಸಿಂಥೆಟಿಕ್ ಆದರೂ ಪರವಾಗಿಲ್ಲ, ಸ್ವಲ್ಪ ಲೂಸಾಗಿ ಹಾಕ್ರಿ ಮ್ಯಾಟ್, ಹಂಗಾದ್ರೆ ನಿಮಗೆ ಈಸಿ ಆಕತಿ, ನೋಡೋಕ್ಕೂ ಚೆನ್ನಾಗತಿ. ಹಂಗೆ ಮತ್ತು ಇಲ್ಲಿ ನೀವು ಈ ಮ್ಯಾಟನ್ನು ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು, ಇದಕ್ಕೆ ಇನ್ನೂ ಒಂದು 2-3 ವೇಲ್ ಜಾಯಿಂಟ್ ಮಾಡಿ ನೀವು ಹಾಕಿದ್ರೆ ಇನ್ನೂ ದೊಡ್ಡ ಮ್ಯಾಟ್ ಆಕತಿ. ಹಾಗೆ ಇಲ್ಲಿ ಬ್ಯಾಕ್ ಸೈಡು ಇಷ್ಟು ಇಷ್ಟು ಬಟ್ಟೆ ಉಳಿದಿರುತ್ತಲ್ಲ, ಅಂದರೆ ನಾವು ಅಲ್ಲಿ ಸ್ಟಾರ್ಟಿಂಗ್ ವೈಟ್ ಬಟ್ಟೆ ಉಳಿಸ್ಕೊಂಡು ಅದನ್ನ ಎಳೆದಿರ್ತೀವಲ್ಲ, ಅದು ಹಾಗೆ ಇರುತ್ತೆ ಕೆಳಗಡೆ, ಅದನ್ನು ನೀವು ಕಟ್ ಮಾಡಬಾರ್ದು. ಸೊ ಅದೇ ಮ್ಯಾಟಲ್ಲಿ ಈ ಥರ ತೂರಿಸಿ ಕೈ ಬಿಡಬೇಕು. ಸೊ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಒಂದು ರೌಂಡ್ ಹಾಕಿ ತೋರಿಸ್ತೇನೆ ನೋಡ್ರಿ. ಈಗ ಫಸ್ಟ್ ರೌಂಡ್ ಒಳಗೆ ನಾವೇನು ಹಾಕೊತೀವಿ, 6 ಮನೆ ಹಾಕೊತೀವಿ, ಮತ್ತು ಅದು ಡಬಲ್ ಆಗಬೇಕು, ಅಲ್ಲಿಗೆ 12 ರೌಂಡ್ ಹಾಕತ್ತಿ, ಸೆಕೆಂಡ್ ರೌಂಡಿಗೆ 12 ಸರಿ ಹಾಕ್ತೀವಿ, ಮತ್ತು 3ನೇ ರೌಂಡಿಗೆ ಡಬಲ್ ಮಾಡ್ತೀವಿ, 24 ಹಾಕತ್ತಿ. ಸೊ ಡಬಲ್ ಮಾಡೋದು 3 ರೌಂಡ್ ಅಷ್ಟೇ, ಇಲ್ಲಿಗೆ ಮುಗೀತು. ನೆಕ್ಸ್ಟ್ 4ನೇ ರೌಂಡಿಗೆ ಏನು ಮಾಡಬೇಕು, 1 ಮನೆ, 2 ಮನೆ, ಮತ್ತು 3ನೇ ಮನೆಗೆ 2 ಸರಿ ಹಾಕೋಬೇಕು, ಒಂದು ಸರಿ 2 ಸರಿ ಬಿಟ್ಟು ಮತ್ತು 3ನೇ ಮನೆಗೆ 2 ಸರಿ ಹಾಕೋಬೇಕು. ಸೊ ಫುಲ್ಲು 4ನೇ ರೌಂಡ್ ಆ ಥರ ಮಾಡಬೇಕು. ಮತ್ತು 5ನೇ ರೌಂಡಿಗೆ ಏನು ಮಾಡ್ತೀವಿ, 1 2 3 ಮನೆಗೆ ಸಿಂಗಲ್ ಹಾಕಿ 4ನೇ ಮನೆಗೆ ಡಬಲ್ ಹಾಕಬೇಕು, ಹಿಂಗೆ 3 ಮನೆ ಸಿಂಗಲ್ ಹಾಕಿ 4ನೇ ಮನೆ ಡಬಲ್ ಹಾಕೋಬೇಕು, ಆ ರೌಂಡ್ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಮ್ಯಾಟ್ ಮುಗಿಯೋವರೆಗೂ ಇದನ್ನು ಫಾಲೋ ಮಾಡಬೇಕು, ಅಂದರೆ 1 2 3 4 5 6 6 ಮನೆ ಸಿಂಗಲ್ಲು, 7ನೇ ಮನೆಗೆ ಡಬಲ್ ಹಾಕಬೇಕು. ಸೊ ಈ ಥರ 6 ಮನೆ ಸಿಂಗಲ್ಲು, 7ನೇ ಮನೆ ಡಬಲ್ಲು, 6 ಮನೆ ಸಿಂಗಲ್ಲು, 7ನೇ ಮನೆ ಡಬಲ್ಲು, ಇದೇ ಥರ ಮ್ಯಾಟ್ ಮುಗಿಯೋವರೆಗೂ ಕಂಟಿನ್ಯೂ ಮೇಂಟೈನ್ ಮಾಡಬೇಕು. ಮತ್ತು ನೀವು 7 ಮನೆ ಸಿಂಗಲ್ಲು, 8ನೇ ಮನೆ ಡಬಲ್ಲು, ಈ ಥರ ಹೆಂಗಾದರೂ ಹಾಕಿದ್ರು ಮ್ಯಾಟ್ ಏನು ಹಾಳಾಗಲ್ಲ, ಬಟ್ ಜಾಸ್ತಿ ಡಿಫ್ರೆನ್ಸ್ ಏನು ಮಾಡೋಕ್ಕೆ ಹೋಗಬೇಡ್ರಿ. 8 ಮನೆ ಸಿಂಗಲ್ಲು, 9ನೇ ಮನೆ ಡಬಲ್ಲು, ಈ ಥರ ಹಾಕೋಂತಕ್ಕಂಥ ಹೆಚ್ಚು ಕಮ್ಮಿ ಮಾಡ್ಕೊತ ಹೋಗ್ರಿ, ಮ್ಯಾಟು ಅಲ್ಲಿಗೆ ಕರೆಕ್ಟಾಗಿ ಮುಗೀತೈತಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನಾಗಲ್ಲ.